ಬ್ರೇಕ್ನ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬನ್ನಿ ದೇವೇಗೌಡರು, ಏನು ಹೇಳ್ತಾರೆ ತಮ್ಮ ರಾಜಕೀಯ ಜೀವನದ ಬಗ್ಗೆ ಮಾತಾಡೋಣ ಬರೀ. 62-83 ತನಕ ಏನು ದೇವೇಗೌಡರು ಇದ್ದರು, ವಿರೋಧ ಪಕ್ಷದ ನಾಯಕರಾಗಿ ವಿರೋಧ ಪಕ್ಷದವರ ಅಂದರೆ ಆಡಳಿತ ಪಕ್ಷಕ್ಕೊಂದು ಸೆಡ್ ಹೊಡೆದು. ನಾನು ಭಾಳಷ್ಟು ಜನಗಳಿಗೆ ತಮ್ಮ ಸ್ನೇಹಿತರ ಬಾಯಿಂದ ಕೇಳೀನಿ, ಏನಂದರೆ ಹೊಳೆ ನರಸೀಪುರದಿಂದ ತಾವು ಬೆಂಗಳೂರಿಗೆ ಬಸ್ಸಲ್ಲಿ ಬರ್ತಿದ್ದಂಥ ದಿನಗಳವು. ಎಷ್ಟು ಅಜಗಜಾಂತರ ವ್ಯತ್ಯಾಸವ ಇವತ್ತಿನ ದಿನಕ್ಕೂ ಅವತ್ತಿನ ದಿನಕ್ಕೂ? ಇಲ್ಲ, ಅವತ್ತು ಜನ ಹಾಗಿದ್ದರು, ಇವತ್ತು ಅದೇ ಜನ ಇದ್ದಾರೆ. ನಮ್ಮಲ್ಲಿ ಮಾರ್ಪಾಡಾದಾಗ ಅವರು ಮಾರ್ಪಾಡಾಗ್ತಾರೆ. ಸ್ವಾಭಾವಿಕವಾಗಿ ಜನತೆ ನೋವಲ್ಲಿ ಕಷ್ಟದಲ್ಲಿರ್ತಕ್ಕಂಥವ್ರು ಆವತ್ತಿನ ಸನ್ನಿವೇಶಕ್ಕೆ ಸ್ವಲ್ಪ ಮಟ್ಟಿಗೆ ತಲೆ ಬಾಗ್ತಾರೆ. ನಾನು ಅಲ್ಲ ಅಂದರೆ ತಮ್ಮ ಪ್ರಕಾರ ಜನಗಳು ಹಾಳಾಗಕ್ಕೆ ರಾಜಕಾರಣಗಳೇ ಕಾರಣ ಅಂತ ಹೇಳ್ತಾ. ಹಾಗಾದ್ರೆ ರಾಜನ ಮೊದಲೇ ಒಂದೇ ಶಬ್ದ ಹೇಳಿದೆ, ಸಿಸ್ಟಮ್ಮು ನಾಶ ಆಗಲಿಕ್ಕೆ ರಾಜಕಾರಣಗಳೇ ಪ್ರಮುಖ ಕಾರಣ. ತಮ್ಮ 50 ವರ್ಷಗಳ ಸುದೀರ್ಘ ದಿನಗಳಲ್ಲಿ ಬಹಳಷ್ಟು ವಿಚಾರಗಳಿದೆ ದೇವೇಗೌಡರು ಅಂತಂದರೆ. ಅಲ್ಲ, ಈಗ ತಾವು ಒಂದಿಷ್ಟು ಬೇಸರಕ್ಕೊಳಗಾಗಿದ್ದೀರಿ ಇವತ್ತಿನ ವ್ಯವಸ್ಥೆ ನೋಡಿ, ಆದರೆ ದೇವೇಗೌಡರು ಯಾವಾಗಲೂ ಕೂಡ ಜ್ಞಾಪಿಸ್ಕೊಳ್ಳುವಂಥ ಅಂಶ ಯಾವುದು ಅಂತ 50 ವರ್ಷಗಳು? ಅದ್ರ ಬಗ್ಗೆ ಎಷ್ಟು ಘಟನೆ ಹೇಳಬೇಕು ಹೇಳ್ಬಿಡಬೇಕು ಬೇಡ, ಒಂದೇ ಘಟನೆ ಹೇಳ್ತೀನಿ. ಹಾವೇರಿನಲ್ಲಿ ಪುಟ್ಟಪ್ಪಂದು ಗೋಲಿಬಾರ್ ಆಗುತ್ತೆ, ಅವನ ರೋಡ್ ಡಿವೈಡರ್ ಕಬ್ಬಿಣದ ರಾಡ್ ಹಿಡ್ಕೊಂಡು ಹೀಗೆ ರಕ್ತ ಚೆಲ್ತಾ ಇದೆ. ಈಗ ಬೀಳಿದ್ದಾನೆ, ಪೊಲೀಸ್ನವರೆಲ್ಲ ಇರ್ತಾರೆ, ಜನ ನೋಡ್ತಾ ಇರ್ತಾರೆ. ಅವನು ಇನ್ನೇನು ಆಲ್ಮೋಸ್ಟ್ ಡೈಡ್ ಅನ್ನೋ ಸ್ಟೇಜ್ ಬಂದಾಗ ಯಾವುದೋ ಒಂದು ತರಕಾರಿ ಮಾರೋ ಸೈಕಲ್ ಚಕ್ರದಲ್ಲಿ ತಂದು ಅದ್ರ ಮೇಲೆ ಹಾಕ್ಕೊಂಡು ನೋಕೊಂಡು ಹೋಗ್ತಾರೆ. ಐ ವಾಸ್ ಟೋಟಲಿ ಆನ್ ಟಿಯರ್ಸ್. ನನ್ನ ಹಿಂದ್ಗಡೆ ಬಂದರು, ಟಿವಿಯವ್ರು ನಿಂತಿದ್ದಾರೆ, ನಾನು ನೋಡಿಲ್ಲ. ಹೀಗೆ ನೋಡ್ತಾ ಕೂತಿದ್ದ, ಟೋಟಲಿ ಕಾನ್ಸಂಟ್ರೇಟೆಡ್. ಅವರು ಸರ್ ನಿಮ್ಮ ರಿಯಾಕ್ಷನ್ ಕೇಳಕ್ಕೆ ಬಂದು ಅಂತ ನಾ ಹೇಳಿದೆ. ತಿರುಗಿ ನೋಡಿದೆ, ನನ್ನ ರಿಯಾಕ್ಷನ್ ನನ್ನ ಕಣ್ಣೀರೇ ಹೋಗಿ ಅಂತ. ಇಲ್ಲ ಸರ್, ಅಂದರೆ ಇವತ್ತಿನ ರಾಜಕಾರಣದಲ್ಲಿ ಭವಿಷ್ಯ ಇಲ್ಲ ಅಂತೀರಾ ಸರ್? ಹಾಗಾದರೆ ತಾವು ಭವಿಷ್ಯ ಇಲ್ಲ ಅಂತ ಇಲ್ಲ, ನಿರಾಶಾವಾದಿಗಳಾಗಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಇಂದಲ್ಲ ನಾಳೆ, ನಾಳೆ ಎಲ್ಲ ನಾಡಿದ್ದು. ನಮ್ಮ ರಾಜ್ಯದ ಜನವೇ, ನಮ್ಮ ದೇಶದ ಜನವೇ ಸರಿ ಮಾಡ್ತಾರೆ. ಸರಿ ಆಗುತ್ತೆ ಅಂತೀರಿ? ಅಲ್ಲ, ಈ ಜಾತಿಗಳ ನಡುವೆ ಎಲ್ಲ ಕಿತ್ತೋಗುತ್ತೆ. ರೈತ ವರ್ಗ ಅಷ್ಟೊಂದು ಎಲ್ಲ ಕಿತ್ತೋಗುತ್ತೆ ಸರ್. ಆ ವಿಶ್ವಾಸ ಇದೆ. ಎಲ್ಲಿ ತಂಗ ಅಂತ ತಡ್ಕೊಳ್ತಾರೆ ಅಂತ ರಾಷ್ಟ್ರದ ಜನತೆಗೆ ನೆಮ್ಮದಿ ಸಿಕ್ಕುತ್ತೋ, ನಾವು ಕಣ್ಣು ಮುಚ್ಕೊಳ್ಳೋದಕ್ಕಿಂತ ಮುಂಚೆ ಆಗ ನೆಮ್ಮದಿಯಿಂದ ನಾವು ಉಸಿರಳಿಬೋದು. ಯಾಕೆ ಪದೇ ಪದೇ ಕಣ್ಣು ಮುಚ್ಕೊಳ್ಳೋದ್ರ ಬಗ್ಗೆ? ಇಲ್ಲ, ನನಗೆ ಇಲ್ಲ ಯಾತಕ್ಕೆ ಅಂತ ಕೇಳಿ. ಆದಿ ಅಂತ ಎರಡು ಇದ್ದೇ ಇದೆ. ನಾವು ದೈವದಲ್ಲಿ ನಂಬ್ತೀವಿ. ನಾವು ಅವನೆಷ್ಟು ಆಯುಷ್ ಕೊಡ್ತದೇನೆ ಅಂತ ನಮ್ಗೆ ಹೇಳಕ್ಕೆ ಬರೋದಿಲ್ಲ. ಕರೆದ್ರೆ ನೀವು ಹೋಗಿ ಸಿದ್ಧವಾಗಿರ್ಬೇಕು, ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ. ಅಂಥ ಒಳ್ಳೆ ದಿನ ಬಂದು ಆ ದಿನ ನೋಡಿ ಹೋಗ್ತೀವಿ ಅಂದರೆ ಸಂತೋಷ ಆಗುತ್ತೆ. ಯಾವ ನಿಮ್ಮ ಪ್ರಕಾರ ಒಳ್ಳೆ ಅಂದರೆ ಯಾವುದು? ಈ ನೋವುಗಳೇನಿದೆ ಜನಗಳಿಗೆ, ಬಡತನ, ಮ್ಯಾಲ್ ನ್ಯೂಟ್ರಿಷನ್ನು, ನಿರುದ್ಯೋಗ, ವಾಟ್ ಈಸ್ ನಕ್ಸಲೈಟ್ಸ್, ಚರ್ಚೆ ಬೇಡ ಅದೆಲ್ಲ. ಬಹುಶಃ ನನಗನ್ಸುತ್ತೆ ಪದೇ ಪದೇ ಒಬ್ಬ ಯುವಕನಾಗಿ ಬಹುಶಃ ಜನತಾ ಪರಿವಾರ ಅನ್ನುವಂಥದ್ದು ಒಂದಾಗಿದ್ದರೆ ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿತ್ತು ಅಂತ.
ಅದಕ್ಕೆ ಸ್ವಾರ್ಥ ಇದೆ. ಥ್ಯಾಂಕ್ ಯು ಸರ್, ಇಲ್ಲಿದ್ದಂಗೆ ಮಾತಾಡೋಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ಮಾಜಿ ಪ್ರಧಾನಿ ದೇವೇಗೌಡರ ಮಾತು. ಆರಂಭದಿಂದ ಯಾಕೋ ಇಡೀ ವ್ಯವಸ್ಥೆಯ ಬಗ್ಗೆನೇ ಬೇಸರಗೊಂಡಿರೋ ಹಾಗೆ ಕಂಡರು ದೇವೇಗೌಡರು. ನಾನು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಇಷ್ಟೊತ್ತು ಮಾತಾಡಿದ್ರು. ಆದರೆ ಒಂದಿಲ್ಲ ಒಂದು ಕಡೆಗೆ ಅವರ ಮನದಾಣದಲ್ಲಿ ಒಂದು ನೋವಿತ್ತು. ಒಂದಷ್ಟು ಬದಲಾವಣೆಗಳಾಗಬೇಕು ರಾಜಕೀಯದಲ್ಲಿ. ಇವತ್ತಿನ ಎಲ್ಲ ಸ್ಥಿತಿಗತಿಗಳಿಗೆ ಯಾವುದೇ ನಿಸ್ಸಂಕೋಚದಿಂದ ಒಪ್ಕೊಂಡಿದ್ದೇನು ಅಂದರೆ ಇವತ್ತಿನ ಸ್ಥಿತಿಗತಿಗಳಿಗೆ ಇವತ್ತಿನ ರಾಜಕಾರಣ, ರಾಜಕಾರಣಿಗಳೇ ಕಾರಣ ಅನ್ನುವಂಥದ್ದು. ರಾಜಕಾರಣಿಗಳು ಬದಲಾಗಬೇಕು, ಬದಲಾಗಲಿಲ್ಲ ಅಂತಂದರೆ ಜನ ಬದಲು ಮಾಡ್ತಾರೆ ಇದು ಸತ್ಯ ಅಂತ ಕೂಡ ದೇವೇಗೌಡರು ಘೋಷಣೆ ಮಾಡಿದರು. 50 ವರ್ಷಗಳ ರಾಜಕೀಯ ಇತಿಹಾಸವನ್ನು ಬಹಳಷ್ಟು ನಾವು ಮಾತಾಡಬೇಕು ಅಂತ ಕೂತ್ವಿ, ಆದರೆ ಹೆಚ್ಚು ಮಾತಾಡಲಿಲ್ಲ. ಆದರೆ ತಾವೇನು ಜನಗಳಿಗೆ ಕನ್ವೆ ಮಾಡಬೇಕೋ ಅದನ್ನು ದೇವೇಗೌಡರು ಜನಗಳಿಗೆ ಮುಟ್ಟಿಸಿದರು. ಬಹುಶಃ 50 ವರ್ಷಗಳ ತುಂಬಿದಂಥ ಈ ಸಂದರ್ಭದಲ್ಲಿ ದೇವೇಗೌಡರ ಮಾತು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.